श्रीमागणपतये नमः श्रीगुरुभ्यो नमः हरिः ओम् ज्योतिष कार्यक्रमक्के निमगेल्ल स्वागत सुस्वागत नानिवाग निमगे कुंभराशि अक्टोबर मास भविष्यवन्न तिळिसिकोड्ता इद्दीनि ग्रहगळ संचार मत्तु नक्षत्रद आधारद मेले कुंभराशि जातकरिगे ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದು ವಿಚಾರವನ್ನು ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಇದ್ದೀರಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ನ ಒತ್ತಿ ಆಗ ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿರ್ತೀವಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲನೂ ಸಹ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಅಕ್ಟೋಬರ್ ಮಾಸದಲ್ಲಿ 16/10/2020 ಅಧಿಕ ಮಾಸ ಅನ್ನೋಂಥದ್ದು ಮುಕ್ತಾಯ ಆಗುತ್ತೆ. 25/10/2020 ಮಹಾನವಮಿ ಆಯುಧ ಪೂಜೆ ಇರುತ್ತೆ. ಆಯುಧ ಪೂಜೆ ನೆಕ್ಸ್ಟ್ 26/10/2020 ವಿಜಯದಶಮಿ ಇದೆ. ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಮುಖ್ಯವಾಗಿರುವಂಥ ಗ್ರಹಗಳು. ಆದ್ದರಿಂದ ಕುಂಭರಾಶಿ ಜಾತಕರಿಗೆ ಸಂತಾನ ಪ್ರಾಪ್ತಿಯಾಗುವುದು, ಯಾರಿಗೆ ಮಕ್ಕಳಿಲ್ಲ ಅಂಥವ್ರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಅಥವಾ ಪ್ರೆಗ್ನೆಂಟ್ ಆಗುವಂಥದ್ದು. ಅನೇಕ ವಿಧದಲ್ಲಿ ನಿಮ್ಮ ಆದಾಯ ಅನ್ನೋಂಥದ್ದು ಹೆಚ್ಚಾಗುತ್ತದೆ ಈ ಮಾಸದಲ್ಲಿ, ಅಂದರೆ 2020 ಕುಂಭರಾಶಿ ಜಾತಕರಿಗೆ. ನಿಮ್ಮ ವೃತ್ತಿಯಲ್ಲಿ ಉತ್ಸಾಹವಿರುತ್ತದೆ, ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೇನಾಗುತ್ತೆ ಆಸಕ್ತಿ ಹೆಚ್ಚಾಗಿರುತ್ತೆ. ಉನ್ನತ ಅಂತಸ್ತನ್ನು ಗಳಿಸುತ್ತೀರಿ, ಉನ್ನತಾಧಿಕಾರಿಗಳಿಗೆ ಪ್ರೀತಿ ಪಾತ್ರರಾಗುತ್ತೀರಿ. ನಿಮ್ಮಲ್ಲಿ ಹೈಯರ್ ಆಫೀಸರ್ಸ್ ಮ್ಯಾನೇಜರ್ ಇರ್ಬೋದು, ಅಥವಾ ನೀವು ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಪ್ರಿನ್ಸಿಪಲ್ ಇರ್ಬೋದು, ಫ್ಯಾಕ್ಟ್ರಿ ಹೆಡ್ ಇರ್ಬೋದು, ಹೀಗೆ ಗೌರ್ಮೆಂಟ್ ಸರ್ ಎಂಪ್ಲಾಯೀಸ್ ಆಗಿದ್ದರೆ ಆಫೀಸರ್ಸ್ ಇರ್ಬೋದು, ಅವ್ರಿಗೆ ನೀವು ಪ್ರೀತಿ ಪಾತ್ರರಾಗ್ತೀರಿ. ಶತ್ರುಗಳ ಮೇಲೆ ಜಯ ಗಳಿಸುತ್ತೀರಿ, ಸಂತೋಷವಾಗಿರ್ತೀರಿ. ಮುಖ ನಗು ಮುಖ, ನನ್ನಂತೂ ಸೀರಿಯಸ್ ಆಗಿದೆ, ನಿಮ್ಮದೆಲ್ಲ ಕೆಲವರು ನಗು ಮುಖ ಇರುತ್ತದೆ. ಹೊಸ ಮನೆ ಪಡೆಯುತ್ತೀರಿ, ಯಾರಾದ್ರೂ ಹೊಸ ಮನೆ ಖರೀದಿ ಮಾಡಬೇಕು ಅಂದರೆ ಖರೀದಿ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಕುಟುಂಬದಲ್ಲಿ ಈಗ ಕುಂಭರಾಶಿ ಜಾತಕರ ಕುಟುಂಬದಲ್ಲಿ ನಿಮ್ಮ ಪುತ್ರ ಮಗ ಇದ್ದರೆ ಪುತ್ರನಿಂದ ಸಂತೋಷ ಪಡುತ್ತೀರಿ. ಅಂದರೆ ಈ ತಿಂಗಳಲ್ಲಿ ನಾನು ಎಲ್ಲರಿಗೂ ಅಡ್ವೈಸ್ ಮಾಡೋದು ಪ್ರಯಾಣಗಳು ಮಾಡಬೇಡಿ, ಫಲವಿಲ್ಲದ ಪ್ರಯಾಣಗಳು. ಏನಾದರೂ ಪ್ರಯಾಣಗಳು ಮಾಡಿದ್ರೆ ಏನು ಯೂಸ್ ಇಲ್ಲ, ಬೇಜಾರಾಗುತ್ತೆ. ನೀರಿನಿಂದ ಅಪಾಯ, ಈಗೆಲ್ಲ ಮಳೆಗಾಲ ಅಥವಾ ಸಾಂಕ್ರಾಮಿಕ ರೋಗಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸಾಂಕ್ರಾಮಿಕ ರೋಗ ಅಂದರೆ ಚೀನಾ ರೋಗ ಥರ. ಆಮೇಲೆ ನೀರಿನ ಹತ್ರ ತುಂಬ ವಾಟರ್ ಫಾಲ್ಸು ಅಂಥ ಕಡೆ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಸ್ವಲ್ಪ ಎಚ್ಚರ, ಹೆಚ್ಚಿಗೆ ಮಳೆ ಬಂದು ತೊಂದರೆಗಳಾಗುವಂಥ ಸಮಸ್ಯೆಗಳಿರುತ್ತೆ. ನೀರಿನಿಂದ ಅಪಾಯ. ಅಥವಾ ಯಾರಾದರೂ ಪಾಲುದಾರಿಕೆ ವ್ಯಾಪಾರಗಳು ಮಾಡ್ತಿರೋದು, ಪಾರ್ಟ್ನರ್ಶಿಪ್ ವ್ಯವಹಾರಗಳು, ಪಾಲುದಾರಿಕೆ ವ್ಯಾಪಾರದಿಂದ ಮೋಸ ಹೋಗುವ ಸಾಧ್ಯತೆಗಳಿರುತ್ತೆ. ಕೆಟ್ಟ ಸ್ತ್ರೀ ಸಹವಾಸ ಕೆಲವರು ಮಾಡಿದರೆ ಅವರಿಂದ ತೊಂದರೆ ತೊಡಕುಗಳು ಬರುತ್ತೆ, ಮತ್ತು ಸ್ತ್ರೀ ಮೂಲಕ ಸಂಕಷ್ಟಗಳು ಸಹ ಬರುವಂಥ ಸಾಧ್ಯತೆಗಳಿದ್ದಾವೆ. ಅಥವಾ ಮೂತ್ರ ವ್ಯಾಧಿಗಳು, ಯೂರಿನ್ ಇನ್ಫೆಕ್ಷನ್, ಅದಕ್ಕೆ ಬಹಳ ಎಚ್ಚರ. ಎಚ್ಚೆಚ್ಚಿಗೆ ಎಳ್ನೀರು ಕುಡೀರಿ, ನೀರು ಚೆನ್ನಾಗಿ ಶುದ್ಧವಾದಂತಹ ನೀರನ್ನು ಸೇವನೆ ಮಾಡಿ. 4/10/2020 ಬೆಳಿಗ್ಗೆ 10:08 ಮಂಗಳ ಗ್ರಹ ವಕ್ರಿಯಾಗಿ ಮೀನರಾಶಿಗೆ ಪ್ರವೇಶ. 14/10/2020 ಬುಧ ವಕ್ರಿಯಾಗಿ ಬೆಳಿಗ್ಗೆ 11:00 ಕನ್ಯಾರಾಶಿಯಿಂದ ತುಲಾರಾಶಿಗೆ ಸಂಚಾರ. 17/10/2020 ರವಿ ಬೆಳಿಗ್ಗೆ 7:05 ತುಲಾರಾಶಿಯಿಂದ, ಅಂದರೆ ಕನ್ಯಾರಾಶಿಯಿಂದ ತುಲಾರಾಶಿಗೆ ಸಂಚಾರ. 23/10/2020 ಶುಕ್ರ ಬೆಳಿಗ್ಗೆ 10:45 ಸಿಂಹರಾಶಿಯಿಂದ ಕನ್ಯಾರಾಶಿಗೆ ನೀಚ ಕ್ಷೇತ್ರಕ್ಕೆ ಸಂಚಾರ. ಈ ತಿಂಗಳಲ್ಲಿ ಒಟ್ಟು 2 ಗ್ರಹಗಳು ನೀಚ ಸ್ಥಿತಿಗೆ ಬರುವಂಥದ್ದು, ಒಂದು ಶುಕ್ರ ಮತ್ತೊಂದು ರವಿಗ್ರಹ. ಈ ಗ್ರಹ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಾನು ಕುಂಭರಾಶಿ ಜಾತಕರಿಗೆ ಶುಭ ಮತ್ತು ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಸ್ನೇಹಿತರ ಜೊತೆ ಕಲಹಗಳಾಗುವಂಥದ್ದು, ಅಂದರೆ ಕುಂಭರಾಶಿ ಜಾತಕರಿಗೆ 23/10/2020 ನಂತರ ಸ್ವಲ್ಪ ಅನುಕೂಲಗಳಿರುತ್ತೆ, ಶುಭ ಫಲಗಳು ಜಾಸ್ತಿ ಇರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ಡ್ 2 ಥರ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ 2 ಇರುತ್ತೆ.
ವಾದ ವಿವಾದಗಳು ಜಾಸ್ತಿ ನೀವು ಒಂದು ಮಾತಾಡ್ತೀರಾ ಅವ್ರು ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳಲ್ಲ ಅವಾಗ ಏನಾಗುತ್ತೆ ಕಲಹಗಳಾಗುತ್ತೆ ಸರ್ಕಾರಿ ಅಥವಾ ಸರ್ಕಾರದಲ್ಲಿ ಕೆಲಸದಲ್ಲಿರುವಂಥವ್ರು ಬಹಳ ಎಚ್ಚರ ಸರ್ಕಾರಿ ಅಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗುವುದಿಲ್ಲ ಕೆಲವೆಲ್ಲ ಗೌರ್ಮೆಂಟ್ ಕೆಲಸಗಳು ಮಾಡಿಸ್ಕೋಬೇಕು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಹೀಗೆ ಬೇಕಾದಷ್ಟು ಗೌರ್ಮೆಂಟ್ ಕೆಲಸಗಳಿರುತ್ತೆ ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ತೀರಿ ಅವಾಗ ಆ ಸರ್ಕಾರದಲ್ಲಿ ಕೆಲಸಗಳು ಆಗಲ್ಲ ರಾಜಕಾರಣಿಗಳಿಗೂ ಸ್ವಲ್ಪ ಹಿನ್ನಡೆ ಆಗುತ್ತೆ ಧನ ಸಂಗ್ರಹಕ್ಕೆ ನಿಮ್ಮ ಮೇಲಧಿಕಾರಿಗಳು ತೊಂದರೆ ಉಂಟು ಮಾಡುತ್ತಾರೆ ಸ್ವಲ್ಪ ಎಚ್ಚರ ಈ ಅಕ್ಟೋಬರ್ ಮಾಸದಲ್ಲಿ ಕುಂಭರಾಶಿ ಜಾತಕರಿಗೆ ಸ್ವಲ್ಪ ಹಠಮಾರಿತನ ಇರುತ್ತದೆ ಹಠಮಾರಿತನ ಅಂದೇ ನಡೀಬೇಕು ಅವಾಗ ಜಾಸ್ತಿ ಸಿಟ್ಟು ಇವೆಲ್ಲ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಸಂಕಲ್ಪ ಶಕ್ತಿ ಕಡಿಮೆ ಇರುತ್ತದೆ ಒತ್ತಡ ಮಾನಸಿಕವಾಗಿ ಅದಕ್ಕೆ ಸ್ವಲ್ಪ ನೀವೇನು ಮಾಡಬೇಕು ಸ್ವಲ್ಪ ಎಚ್ಚರಿಕೆಯಾಗಿ ಇರಬೇಕು ಮಾತಾಡಬೇಕಾದ್ರೆ ಎರಡು ಮೂರು ಸಲ ಯೋಚನೆ ಮಾಡಬೇಕು ನೀವು ಮಾತಾಡುವಂಥ ಮಾತು ನಿಮಗೇ ನೋವು ಕೊಡುವಂಥದ್ದು ಒಂದು ಸಲ ಮಾತು ಮಾತಾಡಿದ್ರೆ ಹೋಯ್ತು ಮುತ್ತು ಮುಡಿದ್ರೆ ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ ಗಾದೆ ಹಾಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರವನ್ನು ತಗೊಳ್ಳಿ ಸುಳ್ಳು ಆಪಾದನೆಗಳು ಸಹ ಕೆಲವರಿಗೆ ಬರುವ ಸಾಧ್ಯತೆಗಳುಂಟು ನೀವು ಕೆಲಸ ಮಾಡ್ತಾ ಇರ್ತೀರಾ ಯಾರಾದರೂ ಸ್ತ್ರೀಯರು ಅಥವಾ ಯಾರಾದರೂ ನಿಮ್ಮ ಜೊತೆ ಕೆಲಸ ಮಾಡುವಂಥವರು ಏನಾದರೂ ಆಪಾದನೆಗಳು ನಿಮ್ಮ ಮೇಲೆ ಮಾಡಿದ್ರೆ ಕಷ್ಟ ಆಗುತ್ತೆ ಎಚ್ಚರ ಸಂಗ್ರಹಿಸಿದ ಹಣ ಏನಾಗುತ್ತೆ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಅಥವಾ ನೀವು ಯಾವುದಾದ್ರೂ ಒಂದು ಕೆಲಸಗಳನ್ನ ಪ್ರಯತ್ನಗಳು ಮಾಡ್ತೀರಾ ಆ ಪ್ರಯತ್ನಗಳಲ್ಲಿ ಸೋಲಾಗುವಂಥದ್ದು ಅದಕ್ಕೆ ಸ್ವಲ್ಪ ಅಕ್ಟೋಬರ್ ಮಾಸದಲ್ಲಿ 23ನೇ ತಾರೀಕುವರೆಗೂ ಕೆಲವೊಂದು ವಿಚಾರದಲ್ಲಿ ಎಚ್ಚರವಾಗಿರ್ರಿ ಗ್ಯಾಸ್ಟ್ರಿಕ್ ತೊಂದರೆ ಆಗುವಂಥದ್ದು ಅದಕ್ಕೆ ಈಗ ಚೀನಾ ರೋಗ ಬೇರೆ ಇದೆ ಹೊರಗಡೆ ತಿನ್ನೋದು ಅಥವಾ ಹಳೆಯ ಆಹಾರ ಎರಡು ಮೂರು ದಿನ ಇಟ್ಕೊಂಡು ಸಾರನ್ನ ತಿನ್ನೋದು ಅದೆಲ್ಲ ಮಾಡಬೇಡಿ ಆದಷ್ಟು ಗ್ರೀನ್ ಲೀವ್ಸ್ ತರಕಾರಿಗಳು ಸೊಪ್ಪುಗಳನ್ನ ಹೆಚ್ಚಾಗಿ ತಿನ್ನಿ ಹೊರಗಡೆ ಗೋಬಿ ಮಂಚೂರಿ ಪಾನಿಪುರಿ ಇವೆಲ್ಲದೂ ಸ್ವಲ್ಪ 23 ಅಕ್ಟೋಬರ್ 2020ವರೆಗೂ ಅವಾಯ್ಡ್ ಮಾಡಿ ಇಲ್ಲಾಂದರೆ ಗ್ಯಾಸ್ಟ್ರಿಕ್ ತೊಂದರೆ ಆಗುತ್ತೆ ಜೀರ್ಣಶಕ್ತಿಯಲ್ಲಿ ತೊಂದರೆಗಳಾಗುತ್ತೆ ಅದರಿಂದ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿದೆ ಅಥವಾ ಕಣ್ಣಿನ ತೊಂದರೆ ಆಗ್ಬೋದು ಕಣ್ಣಿನೂ ಸಹ ಚೆನ್ನಾಗಿ ಜೋಪಾನ ಮಾಡ್ಕೊಳ್ಳಿ ಹೊರಗಡೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಳ್ಳಿ ಕಣ್ಣಿಗೆ ಏನೋ ಕಸ ಬೀಳದೆ ಇರೋದನ್ನು ನೋಡ್ಕೊಳ್ಳಿ ಯಾಕಂದರೆ ಕಣ್ಣಿಗೆ ಸ್ವಲ್ಪ ನೋವಾದ್ರೂ ತುಂಬ ನೋವಾಗುತ್ತೆ ಸರ್ಕಾರದಿಂದ ಉತ್ತಮ ಹೊಂದಾಣಿಕೆ ಇಲ್ಲದೆ ದಂಡಗಳನ್ನು ಕಟ್ಟುವಿರಿ ಫೈನ್ಗಳು ಕಟ್ಟೋದು ಫೈನ್ ಕಟ್ಟೋಕೆ ಯಾಕೆ ಹೋಗ್ಬೇಕು ಅದು ಕರೆಕ್ಟಾಗಿ ಟ್ಯಾಕ್ಸ್ಗಳು ಮನೆ ಟ್ಯಾಕ್ಸ್ ಇರ್ಬೋದು ವೆಹಿಕಲ್ ಡ್ರೈವ್ ಮಾಡ್ಬೇಕಾದ್ರೆ ಎಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇಟ್ಕೊಳ್ಳಿ ಪೊಲೀಸವ್ರ ಹತ್ರ ತುಂಬ ಹುಷಾರಾಗಿರ್ರಿ ಹೀಗೆ ಸರ್ಕಾರಕ್ಕೆ ದಂಡ ಕಟ್ಟುವಂಥದ್ದು ಇದೆಲ್ಲ ತೊಂದರೆಗಳಿರುತ್ತೆ ಆದರೆ 23 ಅಕ್ಟೋಬರ್ 2020ರ ನಂತರ ವಿವಾಹ ಸಮಯ ಬೇರೆ ಕುಂಭರಾಶಿ ಅಂತ ಕರೀದಿರಿ ವಿವಾಹ ಒಳ್ಳೆ ಮದುವೆಯ ಸಮಯ ಅನ್ನೋದು ಬರುತ್ತೆ ಮದುವೆ ಸಮಯ ಬಂದಾಗ ಯಾಕಂದರೆ ಅಧಿಕ ಮಾಸ ಮುಗಿದ ಮೇಲೆ ಎಲ್ಲ ಮದುವೆ ಸಮಯ ಅಲ್ವಾ ಅದಕ್ಕೆ ನಿಮಗೆ ಅಧಿಕ ಮದುವೆ ಸಮಯ ಎಷ್ಟೋ ವರ್ಷ ಆಗಿರುತ್ತೆ ಮದುವೆನೇ ಆಗ್ತಿರಲ್ಲ ಅವಾಗ ಮದುವೆ ಸಮಯ ಬಂದಾಗ ನೀವೇನು ಮಾಡಬಾರ್ದು ಯಾರನ್ನಂದರೆ ಅವ್ರನ್ನ ಆರಿಸ್ಕೋಬೇಕಾದ್ರೆ ಯೋಚನೆ ಮಾಡಬೇಕು ನಿಮಗೆ ಎಲ್ಲ ರೀತಿಯಲ್ಲೂ ಹೊಂದಾಣಿಕೆ ಆಗ್ತಾರಾ ಬರೀ ಫೈನಾನ್ಷಿಯಲ್ ನೋಡಬಾರ್ದು ಬರೀ ಕೆಲಸದಲ್ಲಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ ಆಗಿದ್ದಾರೆ ಅದೊಂದೇ ಅಲ್ಲ ನಿಮ್ಮ ಜೊತೆಗೆ ಹೊಂದಾಣಿಕೆ ಆಗ್ತಾರಾ ಲೈಂಗಿಕ ಸಂತೃಪ್ತಿ ಮದುವೆ ಆದಮೇಲೆ ಮಕ್ಕಳಾಗ್ತಾರಾ ಇಲ್ವಾ ಇವೆಲ್ಲ ನೋಡಬೇಕು ನಿಮಗೆ ಬರುವಂತಹ ವಧು ನಿಮ್ಮ ಮನೆಗೆ ಹೊಂದ್ಕಂತಾರ ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತಾರ ನೀವೆಲ್ಲ ಜಾತಕ ಬರೀ ಸಾಲಾವಳಿ ನೋಡೋದು ಮದುವೆ ಮಾಡ್ಕೊಂಬಿಡೋದು ಆಮೇಲೆ ಗುರುಜಿ ನೀವು ಮದುವೆ ಸಮಯ ಅಂತ ಹೇಳಿದ್ರಿ ನಾ ಮದುವೆ ಆದ್ವಿ ಈ ಥರ ಈಗ ವಿಚ್ಛೇದನ ಡೈವರ್ಸ್ ಯಾಕಂದರೆ ನಿಮಗೆ ಫಸ್ಟ್ ಆಫ್ ಲೈಫ್ ಸೆಕೆಂಡ್ ಆಫ್ ಲೈಫ್ ಅಲ್ವಾ ಎರಡು ಭಾಗವಾಗಿ ಮಾಡ್ತೀವಿ ಮದುವೆ ಆದಮೇಲೆ ನಿಮ್ಮ ಜೀವನ ಮದುವೆ ಆಗೋಕ್ಕಿಂತ ಮುಂಚೆ ವಿದ್ಯಾಭ್ಯಾಸ ಕೆಲಸ ಇವೆಲ್ಲ ಎಷ್ಟು ಕಷ್ಟಪಟ್ಟು ಓದಿ ಕೆಲಸ ಮಾಡ್ತೀರಿ ಕೆಲಸ ತಗೊತೀರ ಆಮೇಲೆ ಯಾರನ್ನಾದ್ರೂ ಚೂಸ್ ಮಾಡಿದ್ರೆ ಲೈಫ್ ನರಕ ಆಗುತ್ತೆ ಅದಕ್ಕೆ ಜಾತಕನ ಹೊಂದಾಣಿಕೆ ಮಾಡಿಸಿ ಯಾರ ನೀವು ವಧು ಆಗಿದ್ರೆ ವರ ಬೇಕು ಅಂದಾಗ ಒಳ್ಳೆ ಕೆಲಸದಲ್ಲಿದ್ದಾರೆ ಅಂತ ನೋಡೋದು ಒಂದೇ ಅಲ್ಲ ಹಣ ಒಂದೇ ನೋಡುವಂಥದ್ದಲ್ಲ ಬರೀ ಹುಡುಗ ಅಂದಷ್ಟು ದುಡ್ಡಿದೆ ಅಷ್ಟೇ ಸ್ಮಾರ್ಟ್ ಆಗಿದ್ದಾನೆ ಅಷ್ಟೇ ಅಲ್ಲ ನೀವಿಬ್ಬರು ಮದುವೆ ಆದಮೇಲೆ ಕೆಲಸ ಹೋಗ್ಬಿಟ್ರೆ ಅಥವಾ ಅವ್ರ ಆಯುಷ್ಯ ಕಮ್ಮಿ ಇದ್ದರೆ ಹೀಗೆ ಎಲ್ಲಾನು ಸಹ ನೀವು ಜಾತಕ ಹೊಂದಾಣಿಕೆ ಮಾಡಿಸಿ ಮದುವೆ ಮಾಡ್ಕೋಬೇಕು ಖಂಡಿತ ಒಳ್ಳೆಯದಾಗುತ್ತೆ ಅದಕ್ಕೆ ನಾನು ನಿಮಗೆ ವಿವಾಹ ಸಮಯ ಅನ್ನೋದು ಕೂಡ ಬರುತ್ತೆ ಪಾಲುದಾರಿಕೆ ಯಾರಾದರೂ ಪಾರ್ಟ್ನರ್ಶಿಪ್ ವ್ಯವಹಾರಗಳಿದ್ದರೆ 23 ಅಥವಾ 2020ರ ನಂತರ ಆ ಪಾಲುದಾರಿಕೆ ವ್ಯವಹಾರದಲ್ಲೂ ಸಹ ಲಾಭ ಬರುತ್ತೆ
ಅಥವಾ ಕೆಲವು ಹಣಕಾಸಿನ ಸಮಸ್ಯೆಗಳು, ಎಲ್ಲಾದರೂ ಫೈನಾನ್ಷಿಯಲಿ ಲೋನ್ ಬೇಕು, ಅಥವಾ ಏನಾದರೂ ಗೃಹ ನಿರ್ಮಾಣ ಮನೆ ಮಾಡೋಕ್ಕೋಸ್ಕರ ಲೋನ್ ಬೇಕು, ಇಂಥ ಯಾವುದಾದ್ರೂ ಇದ್ರೆ ಅದರ ಮುಖಾಂತರ ಧನ ಸಂಪತ್ತು ಪಡೆಯುತ್ತೀರಿ. ಸಾಲಗಳು, ಲೋನ್ ತಗೊಳ್ಳೋದು, ಹೀಗೆ ಯಾವುದಾದ್ರೂ ಒಂದರಿಂದ ನಿಮಗೆ ಧನ ಬರುತ್ತೆ. ಆರೋಗ್ಯ 23/10/2020 ನಂತರ ಆರೋಗ್ಯ ವೃದ್ಧಿ ಆಗುತ್ತೆ. ಈ ಸಮಯದಲ್ಲಿ ಅಂದರೆ 23 ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಅಕ್ಟೋಬರ್ 2020 ನಂತರ ಯಾವುದಾದರೂ ಒಂದು ಪ್ರೇಮ ಸಂಬಂಧ ಬೆಳೆಯುತ್ತೆ. ಯಾರ ಪ್ರೀತಿ ಪ್ರೇಮ ವಿಚಾರದಲ್ಲಿದ್ದೀರಿ, ಲವ್ ಲೈಫಲ್ಲಿದ್ದೀರಿ ಅಂಥವ್ರಿಗೆ, ಅಥವಾ ಸಮಾಜ ಇನ್ನೂ ನಿಮಗೆ ಲವ್ ಲೈಫೇ ಇಲ್ಲ, ಹೊಸ್ದಾಗಿ ಹುಡುಕ್ತಾ ಇದ್ದೀರಿ, ಅದು ನಿಮ್ಮ ಸಮಾಜದಲ್ಲೇ ನೀವೆಲ್ಲಿ ಸೋಷಿಯಲ್ ಗ್ಯಾದರಿಂಗ್ ಇರ್ತೀರಿ ಅಲ್ಲೇ ಸಿಗ್ತಾರೆ. ಆ ಪ್ರೀತಿ ಸಂಬಂಧ ಕೊನೆಯವರೆಗೂ ಅದು ಮುಂದುವರಿಯುತ್ತೆ. ಕೆಲವೊಂದು ಪ್ರೀತಿ ಸಂಬಂಧ ಸ್ವಲ್ಪ ಅಟ್ರಾಕ್ಷನ್ ಅಷ್ಟೇ, ಅದು ಜಾಸ್ತಿ ದಿವಸ ಇರಲ್ಲ. ಕೆಲವು 6 ತಿಂಗಳು 1 ವರ್ಷ ಇರುತ್ತೆ, ಕೆಲವು 5 ವರ್ಷ 10 ವರ್ಷ ಲವ್ ಮಾಡ್ತೀರಾ, ಆಮೇಲೆ ಮದುವೆ ಮಾಡ್ಕೊಂಡ ಮೇಲೆ ಅಯ್ಯೋ ಗುರುಜಿ ಈಗ ಜಗಳಗಳು, ನಮ್ಮ ನಮ್ಮನೆ ಯಾರೋ ಒಬ್ರು ಇನ್ನೊಬ್ರ ಜೊತೆ ನಮ್ಮ ಜೊತೆಗಿದ್ರು ಇನ್ನೊಬ್ರ ಜೊತೆಗೆ ಮಾತಾಡ್ತಾ ಇರ್ತಾರೆ ಫೋನಲ್ಲಿ, ಇವೆಲ್ಲ ತೊಂದರೆಗಳಿರುತ್ತೆ. ಅದಕ್ಕೆ ಜಾತಕ ತೋರಿಸಿ ನಿಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪ್ರಾರಬ್ಧ ಕರ್ಮಗಳು ಏನಾದರೂ ಇದ್ದರೆ ಅದನ್ನು ಪರಿಹಾರಗಳನ್ನ ನೀವು ಮಾಡ್ಕೋಬೇಕು, ಅವಾಗ ಖಂಡಿತ ಒಳ್ಳೆಯದಾಗುತ್ತೆ. ಗೌರವ ರಾಜಕಾರಣಿಗಳೇನನ್ನ ಆಗಿದ್ರೆ ಕುಂಭರಾಶಿ ಜಾತಕರು ಅವರಿಗೆ ಗೌರವ ಸನ್ಮಾನಗಳು ಸಹ ಪ್ರಾಪ್ತಿಯಾಗುತ್ತೆ. 23/10/2020 ನಂತರ ಟೈಮ್ ಚೆನ್ನಾಗಿದೆ. ಅದಕ್ಕಿಂತ ಮೊದಲು ಮಿಶ್ರ ಫಲಗಳು ಇರುತ್ತೆ 1 ರಿಂದ 23 ತಾರೀಕು. ಈಗ ನಾನು ಕುಂಭರಾಶಿ ಭವಿಷ್ಯ 2020 ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಟ್ರಬಲ್ಸ್ ಇನ್ ಮ್ಯಾನೇಜಿಂಗ್ ಇಂಟರ್ನ್ಯಾಷನಲ್ ಅಫೇರ್ಸ್. ಇಂಥ ಮೂನ್ ದಶಾ ವೀನಸ್ ಅಂತರ್ದಶ ಮೋದಿ, ಇಂಡಿಯಾ ಈಸ್ ಲೈಕ್ಲಿ ಟು ಫೇಸ್ ಎ ವಾರ್ ವಿತ್ ಪಾಕಿಸ್ತಾನ್ ಅಂಡ್ ಚೈನಾ ಇನ್ ದ ಇಯರ್ 2020. ಥ್ಯಾಂಕ್ ಯು. ಅದಕ್ಕೆ ಮತ್ತೆ ರಾಜಕಾರಣದಲ್ಲೂ ಸಹ ಈಗ ಯಾಕೆ ಅಂದರೆ ನೋಡಿ, ಚಂದ್ರಗ್ರಹಣ ಆಗ್ತಾ ಇರೋದಕ್ಕೂ ಈಗ ನಕ್ಷತ್ರ ಚಂದ್ರ ಇರುವಂಥದ್ದು ಸಹ ವೃಷಿಕ ರಾಶಿಯಲ್ಲಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಹ ವೃಷಿಕ ರಾಶಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸಹ ವೃಷಿಕ ರಾಶಿ, ಆಮೇಲೆ ಸಿದ್ದರಾಮಯ್ಯನವರು ಸಹ ವೃಷಿಕ ರಾಶಿ. ಇವರೆಲ್ಲರಿಗೂ ಸಹ ರಾಜಕಾರಣದಲ್ಲಿ ಭಾಳ ವ್ಯತ್ಯಾಸಗಳು, ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ದೇಶದ ಪ್ರಧಾನಮಂತ್ರಿಗಳಿಗೆ ಬಾರ್ಡರ್ಗಳಲ್ಲಿ ತೊಂದರೆಗಳು, ಅಂದರೆ ಅದರದ್ದು ತೊಂದರೆ ಪ್ರೆಷರ್ ಜಾಸ್ತಿ ಇರುತ್ತೆ ಅವರಿಗೆ, ಮಾನಸಿಕವಾಗಿ ಟೆನ್ಷನ್ಸ್ ಜಾಸ್ತಿ ಇರುತ್ತೆ. ಯಾರ್ಯಾರೀಗ ರಾಜಕಾರಣದಲ್ಲೂ ವ್ಯತ್ಯಾಸಗಳಾಗುತ್ತೆ, ಪ್ರಕೃತಿನಲ್ಲೂ ವ್ಯತ್ಯಾಸ ಆಗುತ್ತೆ. ಈಗ ಚಂದ್ರಗ್ರಹಣ ಆಗೋಕೆ 1 ತಿಂಗಳು ಮುಂಚೆಯಿಂದನೇ ಇವಾಗ ಜಲಗಂಡಾಂತರಗಳು ನಾವು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನೋಡ್ತಾ ಇದ್ದೀವಿ. ಈಗ ನಮ್ಮ ರಾಜ್ಯದಲ್ಲೂ ಸಹ ಅಲ್ಪ ಸ್ವಲ್ಪ ಮಟ್ಟಿಗೆ ಆಗುತ್ತೆ.